subscribe now and press the bell icon. Never miss an update. Hi friends, Manipal Kitchen ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಮೊಳಕೆ ಬಂದಿದ್ದು ಹೆಸರುಕಾಳು ಮತ್ತು ಮೆಂತ್ಯ ಸೊಪ್ಪು ಹಾಕ್ಬಿಟ್ಟು ಒಂದು ವಂಡರ್ಫುಲ್ ಮತ್ತು ಯಮ್ಮಿ ಗ್ರೇವಿ ಜೊತೆ ಗ್ರೇವಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಅದಕ್ಕೆ ನೋಡಿ, 2 ಟೀಸ್ಪೂನ್ ತುಪ್ಪನ ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಮಸಾಲೆ ತಯಾರು ಮಾಡೋಣ. 1 ಇಂಚು ಸಿನಮನ್ ಪೀಸ್ ಹಾಕ್ಕೊಳ್ಳಿ, ಅಂದರೆ ಚಕ್ಕೆ. ಹಾಗೆ ಅದಕ್ಕೆ 4 ಲವಂಗ ಹಾಕ್ಕೊಳ್ಳಿ, ಮತ್ತು ಒಂದೇ ಒಂದು ಹಸಿಮೆಣಸಿನ್ಕಾಯಿ, ತುಂಬ ಖಾರ ಇದೆ ಅದು, ಅದನ್ನು ಹಾಕ್ಕೊಳ್ಳಿ. 1/2 ಇಂಚು ಶುಂಠಿ ಪೀಸಸ್ ಮಾಡಿ ಹಾಕಿದ್ದೀನಿ. ಹಾಗೆ 6-8 ಬೆಳ್ಳುಳ್ಳಿ ಪಾಟ್ಸ್ ಹಾಕ್ಕೊಳ್ಳಿ. ಮತ್ತು ಎಲ್ಲನೂ ಚೆನ್ನಾಗಿ ಆ ತುಪ್ಪದಲ್ಲಿ ಅರೋಮೆಟಿಕ್ ಆಗೋ ತನಕ ಒಂದು 1-2 ನಿಮಿಷ ತನಕ ಚೆನ್ನಾಗಿ ಅದನ್ನು ರೋಸ್ಟ್ ಮಾಡ್ಕೊಳ್ಳಿ, ಫ್ರೈ ಮಾಡ್ಕೊಳ್ಳಿ. ಆಯ್ತಲ್ಲ, ಈಗ ಅದಕ್ಕೆ 2 ಟೇಬಲ್ ಸ್ಪೂನು ಕಟ್ ಮಾಡಿರೋಂಥ ನೀರುಳ್ಳಿ ಹಾಕಿ, ಅದು ಸ್ವಲ್ಪ ಬಾಡಿದ್ರೆ ಸಾಕು, ಬಾಡುವ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು. ಹಾಗೆ ಅದಕ್ಕೆ 4 ಗೋಡಂಬಿ ಹಾಕ್ಕೊಳ್ಳಿ. ಎಲ್ಲನೂ ಒಟ್ಟಿಗೆ ಚೆನ್ನಾಗಿ ನೀರುಳ್ಳಿ ಬಾಡೋ ತನಕ ಅದರಲ್ಲಿ ಒಂದು ಫ್ಯೂ ಸೆಕೆಂಡ್ಸು ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡಿ. ಹಾಗೆ ಇವಾಗ ಅದಕ್ಕೆ 2 ಮೀಡಿಯಮ್ ಸೈಜ್ ಟೊಮೆಟೊ ಹಾಕಿ, ಈಗ ಅದನ್ನು ಅದನ್ನು ಅಷ್ಟೇ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಎಲ್ಲ ಕಂಬೈನ್ ಆಗೋ ತನಕ ಸ್ಪ್ಯಾಟುಲಾದಿಂದ. ಆಯ್ತಲ್ಲ, ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ 2 ನಿಮಿಷ ತನಕ. ಅವಾಗ ಏನಾಗುತ್ತೆ ಅಂತಂದರೆ, ನೀರುಳ್ಳಿ ಅದು ಹಾಕಿರೋದು ಬೇರೆ ವಸ್ತು ಎಲ್ಲ ಚೆನ್ನಾಗಿ ಬೆಂದು ಅದ್ರ ಜೊತೆ ಮಿಕ್ಸ್ ಆಗಿ ಬರುತ್ತೆ, ಮತ್ತು ಟೊಮೆಟೊ ಮಸಿ ಆಗುತ್ತೆ. ಹೌದಾ? ಆಯ್ತು ನೋಡಿ, ಈಗ ಅದು ತಣ್ಣಗಾದಮೇಲೆ ಬ್ಲೆಂಡರ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ, ಮಸಾಲೆ ತಯಾರು ಮಾಡೋಣ. ಅದಕ್ಕೋಸ್ಕರ ಇದು ಬ್ಲೆಂಡರ್ ಬೌಲ್ಗೆ ಹಾಕ್ತಿರೋದು. 1/5 ಟೀಸ್ಪೂನು ಅದಕ್ಕೆ ಅರಶಿನ ಪುಡಿ ಹಾಕ್ಕೊಳ್ಳಿ. ಹಾಗೆ ಬ್ಯಾಡಗಿ ಮೆಣಸಿನ ಪುಡಿ ಹಾಕ್ಕೊಳ್ಳಿ 1/4 ಟೀಸ್ಪೂನು. 1 ಟೀಸ್ಪೂನು ಧನಿಯಾ ಪುಡಿ ಹಾಕ್ಕೊಳ್ಳಿ. ಮುಚ್ಚಳ ಮುಚ್ಚಿಬಿಟ್ಟು ಫೈನಾಗಿ ಪೇಸ್ಟ್ ಮಾಡಿ. ಈಗ 2-3 ಟೀಸ್ಪೂನು ತುಪ್ಪನ ಒಂದು ಪ್ಯಾನಲ್ಲಿ ಹಾಕ್ಬಿಟ್ಟು ಲೋ ಫ್ಲೇಮಲ್ಲಿ ಇಡಿ. ಅದು ಕಾಯ್ತಲೋ, ಅದಕ್ಕೆ 1/4 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ಅದು ನೋಡಿ, ಚಟಪಟ ಅಂತ ಅನ್ನಬೇಕು, ಅದನ್ನು ಅಷ್ಟೊತ್ತು ತನಕ ಸ್ಟೀರ್ ಮಾ ಕೈ ಆಡಿಸ್ಕೋತಾ ಇರಿ ಸ್ಪ್ಯಾಟುಲಾದಿಂದ. ಆಯ್ತು, ಈಗ ಅದಕ್ಕೆ 3 ಟೇಬಲ್ಸ್ಪೂನು ಸಣ್ಣ ಕಟ್ ಮಾಡಿರೋ ನೀರುಳ್ಳಿ ಆನಿಯನ್ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ, ಆವಾಗ ನೀರುಳ್ಳಿ ಬೇಗ ಟ್ರಾನ್ಸ್ಲೂಸೆಂಟ್ ಆಗಿ ಬರುತ್ತೆ. ಈಗ ಅದನ್ನು ಟ್ರಾನ್ಸ್ಲೂಸೆಂಟ್ ಆಗೋ ತನಕ, ನೀರುಳ್ಳಿ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಅದನ್ನು ಕೈ ಆಡಿಸ್ಕೋತಾ ಇರಿ ಅದರಲ್ಲಿ ಸ್ಪ್ಯಾಟುಲಾದಿಂದ. ಇವಾಗ ನೋಡಿ, ಆಯಿತು, ಹೌದಾ, ಕಾಣತ್ತಲ್ಲ ನಿಮಗೆ. ಈಗ ಅದಕ್ಕೆ 1 ಕಪ್ಪು ಪ್ಯಾಕ್ಡ್ ಮೇಥಿ ಮೆಂತ್ಯದ ಸೊಪ್ಪಿದೆಯಲ್ಲ, ಅದನ್ನ ಹಾಕ್ಕೊಂಡು ಚೆನ್ನಾಗಿ ಅದರಲ್ಲೇ ಕೈ ಆಡಿಸ್ಕೋತಾ ಇರಿ. ಚೆನ್ನಾಗಿ ಕೈ ಆಡಿಸಿ, ಅದನ್ನು ಮಿಕ್ಸ್ ಆಗಿ ಬರಲಿ ಅದೆಲ್ಲ, ನೀರುಳ್ಳಿ ಜೀರಿಗೆ ಅದು ಎಲ್ಲ. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ ಒಂದು 1-2 ಮಿನಿಟ್ಸ್ ಸಾಕು. 2 ನಿಮಿಷ ಆದಮೇಲೆ ಚೆಕ್ ಮಾಡಿ ನೋಡಿ, ಹೇಗೆ ಎಲ್ಲ ಕಂಬೈನ್ ಆಗಿ ಎಲ್ಲ ಸ್ಕ್ವೀಸ್ ಆಗಿ ಕುಕ್ ಆಗಿ ಬಂದುಬಿಡ್ತು. ಹೌದಾ? ಸ್ವಲ್ಪ ಒಂದೇ ಕಪ್ ಇರೋದಲ್ವಾ, ಪ್ಯಾಕ್ಡಾಗಿ ಹಾಕಿದ್ದೆ ಆದರೂ ತುಂಬ, ಬರೀ ಎಲೆನೇ ಕಟ್ ಮಾಡಿ ಹಾಕಿದ್ದೆ. ಹಾಂ, ಮಿಕ್ಸ್ ಮಾಡಿ, ಈಗ ಚೆನ್ನಾಗಿ ಕುಕ್ ಆಗಿದೆ ಅಲ್ಲ, ಈಗ ನೋಡಿ ಪೇಸ್ಟ್ ನೋಡಿ ಹೆಂಗಾಗಿದೆ ಅಂತಂದ್ಬಿಟ್ಟು ನೋಡಿದ್ರಲ್ಲ. ಈ ಪೇಸ್ಟ್ನ ಅದಕ್ಕೆ ಹಾಕ್ಕೊಳ್ಳಿ ಸೊಪ್ಪಿನ ಮಿಕ್ಸ್ಗೆ, ಸೊಪ್ಪು ನೀರುಳ್ಳಿ. ಹಾಂ, ಈಗ ಅದನ್ನು ಒಂದು ಮಿಕ್ಸ್ ಕೊಡಿ ಅದಕ್ಕೆ ಚೆನ್ನಾಗಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿ ಬರ್ತಾ ಇದೆ. ಹೌದಾ? ನೋಡಿ, ಸ್ವಲ್ಪ ಮಿಕ್ಸಿದು ತೊಳೆದಿದ್ದು ನೀರು ಹಾಕಿಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಅದನ್ನು. ಇನ್ನೂ ಒಂದು ಸ್ವಲ್ಪ ನೀರು ಹಾಕೋಬೋದು, ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ. ನಾನದು ಇದು ಮೂಂಗ್ ಸ್ಪ್ರೌಟ್ಸ್ ಇದೆಯಲ್ಲ, ಅದು ಕುಕ್ ಮಾಡಿದ ಸ್ಟಾಕನ್ನು ಯೂಸ್ ಮಾಡಿ ಈ ಮಿಕ್ಸಿ ಬೌಲ್ನ ತೊಳೆದಿದ್ದೀನಿ. ಈಗೆಲ್ಲ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಕುಕ್ ಮಾಡಿರುವಂಥ, ನಾನು ಐಡಿಯಲಾಗಿ ಕುಕ್ ಮಾಡಿದ್ದೀನಿ, ಓವರ್ ಕುಕ್ ಮಾಡಲಿಲ್ಲ, ಐಡಿಯಲಾಗಿ ಕುಕ್ ಮಾಡಿದ್ದೀನಿ. ಇದು ಮೊಳಕೆ ಬಂದಿರೋದು ಹೆಸರುಕಾಳು ನೋಡಿ, ಅದು ಹೆಸರುಕಾಳದೇ ಸ್ಟಾಕ್ ಉಳಿದಿದ್ದು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ. ಈಗ ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಮಿಕ್ಸ್ ಮಾಡಿ ನೋಡಿ. ನೀವು ಸ್ಪ್ಯಾಟುಲಾದಿಂದ ನಿಮಗೆ ಅಲ್ಲಾಡಿಸ್ಬೇಕಾದ್ರೆ ಗೊತ್ತಾಗುತ್ತೆ, ಮೂಂಗ್ ಐಡಿಯಲಾಗಿ ಕುಕ್ ಆಗಿದೆ ಅಂತಂದ್ಬಿಟ್ಟು. ಈಗ 2 ಪಿಂಚ್ ಸಾಕು ಗರಂ ಮಸಾಲ ಪುಡಿ, ಅಂದರೆ ನಾನೇ ಮಾಡಿದ್ದದು, ಮನೆಯದು ತುಂಬ ಸ್ಟ್ರಾಂಗ್ ಇದೆ, ಸಾಕಾಗುತ್ತೆ, ಜಾಸ್ತಿ ಹಾಕೋದು ಬೇಡ. ಆಯ್ತಲ್ಲ, ಮಿಕ್ಸ್ ಮಾಡಿ ಚೆನ್ನಾಗಿ ಕಂಬೈನ್ ಆಗೋ ತನಕ ಮಾಡಿದ್ರಲ್ಲ. ಈಗ ಅದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಅಡ್ಜಸ್ಟ್ ಮಾಡಿ, ಅದಕ್ಕೆ ಇನ್ನೊಂದು ಸತಿ ಮಿಕ್ಸ್ ಕೊಡಿ. ಆ ಗ್ರೇವಿ ಎಷ್ಟು ಚೆನ್ನಾಗಿ ಪರಿಮಳಯುಕ್ತವಾಗಿದೆ ಗೊತ್ತಾ, ಎಲ್ಲ ಪರಿಮಳಕ್ಕೆ ನೀರುಳ್ಳಿ ಬೆಳ್ಳುಳ್ಳಿ ಶುಂಠಿ ಟೊಮೆಟೊ ಗರಂ ಮಸಾಲ ಅಂದ್ಬಿಟ್ಟು. ಈಗ ಅದನ್ನು ಕವರ್ ಆ್ಯಂಡ್ ಕುಕ್ ಮಾಡಿ ಲೋ ಫ್ಲೇಮಲ್ಲಿ 3 ನಿಮಿಷದ ತನಕ.
ಈಗ ಚೆಕ್ ಮಾಡಿ ನೋಡಿ, ಡಿಶ್ ಬಾಯ್ಲ್ ಆಗ್ತಾ ಇದೆ, ಫ್ಲೇವರ್ಸ್ ಅಬ್ಸಾರ್ಬ್ ಆಗಿರುತ್ತೆ, ಘಮ್ಮ ಅಂತ ಪರಿಮಳ ಬರ್ತಾ ಇರುತ್ತೆ, ಘಮ ಘಮ ಪರಿಮಳ ಬರುತ್ತೆ. ಈಗ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ, ಹೌದಾ? ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ, ಹೌದಾ? 2 ಟೇಬಲ್ 2 ಟೀಸ್ಪೂನು ಅಮೂಲ್ ಕ್ರೀಮ್ ಹಾಕಿ ಅದಕ್ಕೆ, ಮತ್ತು ಇವಾಗೊಂದು ಮಿಕ್ಸ್ ಕೊಡಿ ಚೆನ್ನಾಗಿ. ಇವಾಗ ನೋಡಿ ಕಲರ್ ಚೇಂಜ್ ಆಗುತ್ತೆ, ಮತ್ತು ಇವಾಗ ಇದ್ರದ್ದು ಫ್ಲೇವರು ಮತ್ತು ಟೆಕ್ಸ್ಚರೇ ಚೇಂಜ್ ಆಗಿಬಿಡುತ್ತೆ ಡಿಶ್ಶಿದು ನೋಡಿ, ಕಲರ್ ಚೇಂಜ್ ಆಗಿಬಿಡುತ್ತೆ, ಹೌದಾ? ಮಿಕ್ಸ್ ಮಾಡಿದ್ರಲ್ಲ, ಈಗ ಅದಕ್ಕೆ ಲೆಮನ್ ಜ್ಯೂಸ್ ಹಾಕಿ 2 ಟೀಸ್ಪೂನ್. ಫ್ಲೇಮ್ ಸ್ವಿಚ್ ಆಫ್ ಮಾಡಿಬಿಡಿ, ಮತ್ತು ಮಿಕ್ಸ್ ಮಾಡಿ ಚೆನ್ನಾಗಿ. ಎಷ್ಟು ಚೆನ್ನಾಗಾಗಿದೆ ನೋಡಿ, ಓ ಮೈ ಗಾಡ್, ತುಂಬ ಚೆನ್ನಾಗಾಗಿದೆ. ಸೊ ಯಮ್, ಈಗ ನಿಮ್ಗೆ ರೆಡಿ ಆಯಿತು ಯಮ್ಮಿ ಮೂಂಗ್ ಸ್ಪ್ರೌಟ್ಸು ಮತ್ತು ಮೇಥಿ ಸೊಪ್ಪಿದ್ದು ಕರಿ. ಇದು ಚಪಾತಿ ರೊಟ್ಟಿ ಪೂರಿ ಜೊತೆಗೆ ಎಂಜಾಯ್ ಮಾಡ್ಬೋದು. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ, ರೆಸಿಪಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಟಿಲ್ ದೆನ್ ಬಾಯ್ ಬಾಯ್.